ಬನ್ನಿ, ಒಂದೆರಡು ಮಾತುಗಳು ನಮಗೋಸ್ಕರ. ಸೈಲೆನ್ಸ್ ಪ್ಲೀಸ್ ಬಾಯ್ಸ್, ಜಗ್ಗೆ ಪ್ಲೀಸ್ ಸೆಟಲ್ ಡೌನ್. ಮೊದಲು ಗೇಮ್ ಚೇಂಜರ್ ಅಂದ್ರೆ ಏನು ಅಂತ ಹೇಳು. ಗೇಮ್ ಚೇಂಜರ್ ಅಂದ್ರೆ ಅದೇ ಇವಾಗ ಬಂದೋದ್ರಲ್ಲ ಅವರು, ಅಯ್ಯ ಅದು ಗೊತ್ಕೊಳ್ಳೋ ಏನದು, ಒಂದು ಫುಟ್ಬಾಲ್ ಆಡ್ಬೋದು, ಏನೇನು ಆಡ್ಬೋದು, ಏನು ಬೇಕಂದ್ರೂ ಆಡ್ಕೋಬೋದು. ಅವ್ರು ಇಷ್ಟ ಬಂದಂಗೆ ಬೌಲಿಂಗ್ ಮಾಡ್ತಿರೋ ಬೋರ್ ಆಗ್ತಿದ್ರೆ ಫುಟ್ಬಾಲ್ ಆಡ್ಬೋದು. ಗೇಮ್ ಚೇಂಜರ್ ಅವರು, ಸಡನ್ ಆಗಿ ಕಬಡ್ಡಿ ಆಡ್ಕೋಬೋದು, ಆ ಥರದ್ದೆಲ್ಲ ಮಾಡ್ಬೋದು. ಹೌದು ನಿಜವಾಗ್ಲು ಗೇಮ್ ಚೇಂಜರ್ ಅಂದ್ರೆ, ಗೇಮ್ ಚೇಂಜರ್ ಅಂದರೆ ಯಾವುದಾದ್ರೂ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಇನ್ನೇನು ಸೋಲ್ತಾರೆ ಅಂದಾಗ ಇವ್ರು ಬಂದರೆ ಗೇಮ್ ಚೇಂಜ್ ಮಾಡ್ಬಿಡ್ತಾರೆ, ಆ ಥರ ಬ್ರಿಲಿಯಂಟ್ ಪ್ಲೇಯರ್ಸು ಅಂತ ಗೇಮ್ ಚೇಂಜರ್ಸ್ ಅಂದರೆ. ಇವತ್ತಿನ ಗೇಮ್ ಚೇಂಜರ್ ಸುದೀಪ್ ರವರು. ಕನ್ನಡ ಚಿತ್ರರಂಗವನ್ನು ಎಲ್ಲರನ್ನೂ ಒಂದೆಡೆ ಸೇರಿಸುವ ಸಾಹಸವನ್ನು ಮಾಡಿರೋದು ಮತ್ತು ಎಲ್ಲರನ್ನೂ ಸೇರಿಸಿರೋದು ಕೂಡ. ಆದ್ದರಿಂದ ಯು ಆರ್ ದಿ ಬೆಸ್ಟ್ ಆ್ಯಂಡ್ ದಿ ಬಿಗ್ಗೆಸ್ಟ್ ಗೇಮ್ ಚೇಂಜರ್ ಸುದೀಪ. ಥ್ಯಾಂಕ್ ಯು ನಮ್ಮನ್ನು ಕೂಡ ಕರೆದಿದ್ದಕ್ಕೆ. ಕ್ರಿಕೆಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇದ್ದರೂ ಕೂಡ ನಮ್ಮನ್ನು ಕರೆದು ಈ ಇದನ್ನು ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ತುಂಬ ಥ್ಯಾಂಕ್ಸ್. ಎಲ್ಲರೂ ನೋಡಿ ಭಾಳ ಖುಷಿಯಾಯಿತು. ಈಗ ಈ 24ನೇ ತಾರೀಕಿಂದ ಶುರು ಮಾಡ್ತಿದ್ದೀರಂತೆ, ಏನೋ ನೀವಿಬ್ಬರು ಒಂದೇ ಇದರಲ್ಲಿ ಇದ್ದೀರಾ. ತರುಣ ನಂದ, ನಂದ ಸ್ವಲ್ಪ ಸಣ್ಣ ಆಗುವ, ನೀನು ಸಣ್ಣ ಆಗು, ಜೊತೆಗೆ ನಮ್ಮನ್ನು ಆವಾಗವಾಗ ಕರೀತಾ ಇರು ಸುದೀಪ. ಈ ಆಟ ಇವರು ಇದೆಲ್ಲ ಆಡ್ತಾ ಇರ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಮನ್ನು ಕರಿ, ನಾವು ಒಂದಷ್ಟು ಕೆಜಿ ಕಳ್ಕೋಬಹುದು ಅಂತ ಅನ್ಕೊಳ್ತೀನಿ. ಕೆಸಿಸಿ ಚೇರ್ ಗರ್ಲ್ಸ್ ಆಗ್ಬಿಡಿ, ಎಲ್ಲರೂ ಸಖತ್ ಆಗಿರುತ್ತೆ ಎಲ್ಲ. ಚೇರ್ ಗರ್ಲ್ಸ್ ಅಂತೆ ಸುಮ್ಮನೆ ಇರು, ಬೇಕಾಗಿಲ್ಲ, ನಾವು ಬರ್ತೀವಿ. ಆದರೆ ತುಂಬ ಸಂತೋಷ ಅನಿಸುತ್ತೆ. ಬರೀ ಚಿತ್ರರಂಗದವ್ರನ್ನ ಅಲ್ಲೇ ಅಲ್ಲದೆ ರಾಜಕೀಯದವ್ರನ್ನ, ವ್ಯಾಪಾರಸ್ಥರನ್ನ, ಮತ್ತು ಎಲ್ಲರನ್ನೂ ಸೇರಿಸಿ ಚಿತ್ರರಂಗದ ಕಡೆ ಎಳೆದು ಕನ್ನಡ ಸಂಸ್ಕೃತಿನ ಸಂಸ್ಕಾರವನ್ನು ಕೂಡ ಹೇಳ್ಕೊಡೋದ್ರಲ್ಲಿ ತುಂಬ ಇದು ಒಂದು ಕೂಡ ಆಟ ಅನಿಸುತ್ತೆ. ತುಂಬ ಖುಷಿ ಅನಿಸುತ್ತೆ ನಮ್ಮ ನಾಯಕ ನಟರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ನೋಡಿ. ಶಿವಣ್ಣ ಅವರು ಈಗಷ್ಟೇ ಹುಟ್ಟು ಬಂದಿರೋಂಥ ಹೀರೋ, ಅವರನ್ನು ಮತ್ತು ಎಲ್ಲ ಅಂದರೆ ಈಗ ಯಂಗೆಸ್ಟ್ ನಿಮ್ಮೆಲ್ಲರಿಗಿಂತ ಯಂಗೆಸ್ಟ್ ಅಂದರೆ ಶಿವಣ್ಣನೇ ಅಲ್ವಾ ಶಿವಣ್ಣ? ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಏ ಸೃಜಾ ಬಾ, ಅದೇನಾದ್ರೂ ಕೊಡು, ಹೋಗ್ತೀನಿ ಮನೆಗೆ. ಏನ್ ಬೇಕು? ಅದೇನು ಕೊಡ್ತೀಯಲ್ಲ, ಅದು ಅದ ಕಪ್ಪೆ ಕೇಳ್ದಂಗ ಆಯ್ತು ನಂಗೆ. ಅಲ್ಲಿ ಕಪ್ಪೆ ಕೊಟ್ಟರೆ ನಂಗೇನು, ಶ್ರೀಗಂಧ ಅಂತ ಬೇರೆ ಹೇಳಿದ್ದೀರಾ? ಹೌದು, ಇದು ಶ್ರೀಗಂಧ. ಇದನ್ನೆಲ್ಲ ಹೊಂಚ್ಕೊಟ್ಟಿದ್ದು ನಮ್ಗೆ ತಾರಮ್ಮ ಅವರೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಇಲ್ವಾ? ಅದೇ ಇಲ್ವಾ, ಕೊಟ್ಟಿಲ್ವಾ? ನನಗೇನು ಗೊತ್ತು, ತಗೊಂಡೋಗಿ ಮೊನ್ನೆ ಏನೋ ಕೊಟ್ಟೆ ಒಂದಿಷ್ಟು ದೊಡ್ಡದು, ಅದಲ್ವಾ ಅದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.